ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ನಾನು ನಿನ್ ಜೊತೆ ಇದ್ರೆ ಕಂಫರ್ಟ್ ಫೀಲ್ ಆಗುತ್ತೆ, ನಿಂಗೆ ಲೋನ್ಲಿನೆಸ್ ಫೀಲ್ ಆಗಲ್ಲ ಅಂತ ಅನ್ಕೊಂಡ್ ಬಂದೆ. ಒಂಥರ ಸ್ವಲ್ಪ ತಪ್ಪನೇ ಇರಬೇಕು ಅನಿಸ್ತದೆ, ಆಮೇಲೆ ಮಾತಾಡೋಣ. ಅಭಿ, ನೀನು ಒಬ್ಬನೇ ಇದ್ರೆ ನಾನು ನಿನ್ನೊಳಗಿದ್ದಾಗಲ್ವಾ? ಯಾಕಂದ್ರೆ ನಾವಿಬ್ರು ಎರಡು ದೇಹ ಒಂದೇ ಜೀವ. ಅಂತರ ಸ್ವಲ್ಪ ಟೈಮ್ ಕೊಡು, ನಾನು ಒಂಟಿಯಾಗಿರ್ಬೇಕು, ಆಮೇಲೆ ಮಾತಾಡೋಣ. ಅಂಥದ್ದು ಏನಾಯ್ತು ನನ್ನ ಅಭಿಗೆ? ಪ್ಲೀಸ್. ಕಿಶೋರ್ ಹೇಳಿ. ಹೇಳಬೇಕು ಅಂತಾನೆ ಬಂದಿರೋದು ಅಲ್ಲ. ನಿಮ್ಮನ್ನ ನೀವು ಏನ್ ಅಂದ್ಕೊಂಡಿದ್ದೀರಾ? ಅರ್ಥ ಆಗ್ಲಿಲ್ಲ. ಮಾಡೋದೆಲ್ಲ ಮಾಡಿ ಈಗ ಅರ್ಥ ಆಗ್ತಿಲ್ಲ ಅಂತ ಸುಮ್ನೆ ಕೂತ್ಕೊಂಡ್ಬಿಟ್ರೆ ನೋವು ಅನುಭವಿಸ್ತವ್ರು ಏನ್ ಮಾಡ್ಬೇಕು? ನಿಮ್ಮನ್ನ ನೋಡಿ ಪಾಪ ಅನ್ಕೊಂಡು ಸುಮ್ನೆ ಆಗ್ಬಿಡ್ಬೇಕಾ? ನೋವಾ? ನನ್ನಿಂದನಾ? ಈ ಮನೆ ಬಂದಾಗಿಂದ ನಾನ್ ನಿಮ್ಮ ಹತ್ರ ಮಾತಾಡೂ ಇಲ್ಲ. ಆದ್ರೂ ನೋವಾಯ್ತಾ ಅಥವಾ ಮಾತಾಡಿಲ್ಲ ಅನ್ನೋದು ನೋವಾಯ್ತಾ? ನಿಮಗ್ ಚೆನ್ನಾಗಿ ಮಾತಾಡಕ್ ಬರುತ್ತೆ ಅಂತ ನನಗ್ ಗೊತ್ತು. ನಾನು ಯಾವ ಮಾತಿನ ಬಗ್ಗೆ ಹೇಳ್ತಿದ್ದೀನಿ ಅನ್ನೋದು ನಿಮಗ್ ಗೊತ್ತಿದೆ ಅಂತ ನನಗೂ ಅಷ್ಟೇ ಚೆನ್ನಾಗಿ ಗೊತ್ತು. ನೋಡಿ, ನಂಗೆ ಸುತ್ತಿ ಬಳಸಿ ಮಾತಾಡಕ್ ಬರಲ್ಲ. ನಾನೇನೇ ಇದ್ರೂ ನೇರವಾಗೇ ಮಾತಾಡ್ತೀನಿ, ಅದು ನೀವಾದ್ರೂ ಸರಿ, ಅಪ್ಪ ಆದ್ರೂ ಸರಿ. ಹ್ಮ್, ಅದೇ ಅದ್ರ ಬಗ್ಗೆನೆ ಮಾತಾಡೋಕ್ ಬಂದಿದ್ದೀನಿ. ಅಲ್ಲ, ಎಲ್ರ ಮುಂದೆ ಅಭಿಗೆ ನೀನ್ ತಪ್ಪು ಮಾಡಿದ್ಯಾ ಅನ್ನೋ ತರ ಮಾತಾಡಿದ್ರಲ್ಲ, ಅದು ಅವ್ರ ಕಂಪ್ನಿ, ಅವ್ರಿಷ್ಟ, ಅದರಿಂದ ನಿಮ್ಗೇನ್ರಿ ಪ್ರಾಬ್ಲಮ್? ನಾನು ಈ ಮನೆ ಮಗನೇ, ನನ್ನ ಮಗ ಅಂತ ಅಪ್ಪ ನಾನು ಬೆಳೆಸಿದ್ದು, ಆ ಸಂಬಂಧಕ್ಕೆ ಕೂಡ ನಾನು ಮಾತಾಡಿದ್ದೆ. ಹ್ಮ್, ನಿಮ್ಮನ್ನ ಮಗ ಅಂತ ಬೆಳೆಸಿದ್ದಾರೆ, ಆದ್ರೆ ನಾನು ಅವ್ರ ಧರ್ಮಪತ್ನಿ, ಹೆಂಡತಿ, ಸಂಗಾತಿ, ಮದ್ವೆ ಆಗಿದ್ದೀನಿ ನಾನು. ಮದುವೆ ಅನ್ನೋದಾಗಿದ್ದಿದ್ರೆ ಕತ್ತಲ್ ತಾಳಿ ಕಾಲಲ್ಲಿ ಕಾಲುಂಗ್ರ ಇರ್ತಿತ್ತು. ಆದ್ರೆ ನಿಮ್ ಮದುವೆ ಆಗಿದೆ ಅಂತ ಹೇಳೋದಕ್ಕೆ ನಿಮ್ ಹತ್ರ ಹೆಸರು ಬಿಟ್ರೆ ಬೇರೆ ಯಾವ ಸಾಕ್ಷಿನೂ ಇಲ್ವೇ? ಕಿಶೋರ್, ಮಾತಿನ ಮೇಲೆ ನಿಗಾ ಇರ್ಲಿ. ನನ್ ಗಂಡನ್ ಬಗ್ಗೆ ಮಾತಾಡೋದಕ್ಕೆ ಎಷ್ಟೇ ಧೈರ್ಯ ನಿಮ್ಗೆ? ಇನ್ನೊಂದ್ಸಲ ನನ್ ಗಂಡನ್ ಬಗ್ಗೆ ಮಾತಾಡಿದ್ರೆ ನನ್ ಅಂತರ ಕಿಶೋರ್ ನನ್ನ ಮಗ, ನಾನು ಹೇಳ್ಕೊಟ್ಟಿರೋ ಪಾಠನ ಪ್ರಾಮಾಣಿಕವಾಗಿ ಕಲಿತು ಅದನ್ನು ಅವನ ಜೀವನದಲ್ಲಿ ಅಡಾಪ್ಟ್ ಮಾಡ್ಕೊಂಡಿದ್ದಾನೆ. ಅಂಡ್ ಐ ಆಮ್ ಪ್ರೌಡ್ ಆಫ್ ಹಿಮ್. ಈ ವಿಷಯನ ಇನ್ನೂ ಡ್ರ್ಯಾಗ್ ಮಾಡೋದು ಬೇಡ. ನನಗೆ ಅವಮಾನ ಆದರೂ ಒಂದೇ, ನನ್ನ ಮಗ ಕಿಶೋರ್ಗೆ ಅವಮಾನ ಆದರೂ ಒಂದೇ. ಅಭಿ, ಅದು ಅಂತರ ನೋ ಮೋರ್ ಡಿಸ್ಕಷನ್, ಲೆಟ್ಸ್ ಎಂಡ್ ಇಟ್ ಹಿಯರ್. ಓಕೆ, Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.